ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದ ಬಾಕ್ಸ್ಗಳು ಪತ್ತೆಯಾಗಿವೆ. ರೈಲ್ವೆ ನಿಲ್ದಾಣದ ಬಳಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಕೀ ಹಾಕಿರುವ ಎರಡು ಕ್ರಂಕ್ ಗೋಣಿಚೀಲದಲ್ಲಿ ಪತ್ತೆಯಾಗಿವೆ. ಗೋಣಿಚೀಲದ ಮೇಲೆ ಮೇಡ್ ಇನ್ ಬಾಂಗ್ಲಾದೇಶ್ ಎಂದು ನಮೂದಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಆಟೋ ಚಾಲಕರ ಮಾಹಿತಿ ಅನುಸಾರ ಪೊಲೀಸರಿಂದ ಪರಿಶೀಲನೆ ನಡೆಯುತ್ತಿದೆ. ಡಾಕ್ ಸ್ಕ್ವಾಡ್ ಮತ್ತು ಟೆಕ್ನಿಕಲ್ ಟೀಮ್ ನಿಂದ ಪರಿಶೀಲನೆ ಆಗಬೇಕಿದೆ. ಬಾಂಬ್ ಸ್ಕ್ವಾಡ್ ಪರಿಶೀಲನೆಯ ನಂತರ ಮುಂದಿನ ಕ್ರಮಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಉನ್ನತ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳಕ್ಕೆ ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ಭೇಟಿ ನೀಡಿದ್ದಾರೆ. ಬಾಕ್ಸ್ಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸಾರ್ವಜನಿಕರಿಗೆ ಸದ್ಯ ನಿರ್ಬಂಧ ಹೇರಲಾಗಿದೆ. ಏಯ್ ಹಿಂದೆ ಬರ. ಇವತ್ತಿಗೆ ಇಂಥದ್ದೊಂದು ಘಟನೆ ನೋಡಲಿರಲಿಲ್ಲ. ಮಾಮೂಲಿ ಟೈಮಲ್ಲಿ 8 ಗಂಟೆಗೆ ನಾನು ಬೆಳಗಿನ ಜಾವ 4 ಗಂಟೆಗೆ ಆಟೋ ಅಷ್ಟು ಸ್ಟ್ಯಾಂಡಿಗೆ ಬರೋದು ನಾನು ರೈಲ್ವೆ ಟ್ರೈನ್ ಪಿಕಪ್ ಮಾಡಲಿಕ್ಕೆ. ಆ ಸಮಯದಲ್ಲಿ ನಾನು ರಿಸೆಸ್ಗೆ ಯಾವತ್ತು ಆ ಕಡೆನೇ ಹೋಗೋದು. ಆ ಟೈಮಲ್ಲಿ ಯಾವ ಎಲ್ಲ ಗಾಡಿಗಳು ನಿಲ್ತಿದ್ವು. ಸೊ ಆ ಟೈಮಲ್ಲಿ ಗಾಡಿನೇ ಇರಲಿಲ್ಲ. ನಿನ್ನೆ ದಿವಸ ಗಾಡಿ ಎಲ್ಲ ಜಾಮ ಬಿಟ್ಟಿದ್ವು. ಪಾರ್ಕಿಂಗ್ ಸ್ಟ್ಯಾಂಡ್ ಎಲ್ಲ ಅಲ್ಲೆಲ್ಲ ಫುಲ್ ಕಾರಿದ್ವು. ಆ ಟೈಮಲ್ಲಿ ಈ ಬಾಕ್ಸ್ ಇರೋದು ವಿಚಾರ ಯಾರಿಗೂ ಗೊತ್ತಾಗಿರಲಿಲ್ಲ. ಆಮೇಲೆ 4 ಗಂಟೆ ಸುಮಾರಿಗೆ ಗಾಡಿ ಎಲ್ಲ ಕ್ಲೀನ್ ಆಗಿಬಿಟ್ಟಿದ್ವು. ಅಲ್ಲಿ 2 ಬಾಕ್ಸ್ ಇಂಥ ಸ್ಥಳದಲ್ಲಿ ಇದ್ವು. ಅದು ಒಂದ್ರ ಮೇಲೆ ಒಂದಿತ್ತು. ಇವಾಗೆಲ್ಲ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ ಮೇಲೆ ಅವರು ಕೆಳಗಿಳಿಸ್ಬಿಟ್ಟು ಬಾಂಬ್ ಸ್ಕ್ವಾಡ್ ಅವ್ರಿಗೆ ಕರ್ಕೊಬಿಟ್ಟು ಅದನ್ನು ಮಾಹಿತಿ ತೊಗೊಂಡಿದ್ದಾರೆ. ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು ಏನು ಅಂತೇಳಿ. ಎಲೆಕ್ಟ್ರಿಕ್ ಐಟಮ್ ಅಂತ ಹೇಳ್ತಿದ್ದಾರೆ. ಬಾಂಬ್ ಸ್ಕ್ವಾಡ್ ಅವ್ರು ಹೇಳ್ತಿ ಎಲೆಕ್ಟ್ರಿಕ್ ಐಟಮ್ ಅಂತೇಳಿ. ಇನ್ನು ಬೆಂಗಳೂರಿಂದ ಯಾರೋ ಬರಬೇಕು ಅಂತ ಹೇಳ್ತಾರೆ. ಅವ್ರು ಬಂದ್ಬಿಟ್ಟು ಅದ್ರ ಬಗ್ಗೆ ತನಿಖೆ ನಡೆಯುತ್ತೆ. ಹೇಗಿತ್ತು ಬಾಕ್ಸ್? ಅದು ಬಾಕ್ಸ್ ಅದು ತಗಡಿಂದು, ಅದರಲ್ಲಿ ಮೇಲ್ಗಡೆ 8 ಚೀಲ ಇದೆ, ಅಂದರೆ ಇದು ಚೀಲ, ಅದು ಅರ್ಧ ಚೀಲ ಅಂತ ಪ್ಯಾಕ್ ಮಾಡಿಟ್ಟಿದ್ದಾರೆ. ಅದರಲ್ಲಿ ಅಡ್ರೆಸ್ ಇದೆ ಬಂಗಾಳದೇಶ್ ಅಂತ ಹೇಳಿ ಅಡ್ರೆಸ್ ಇದೆ. ಅದೇ ಬಂಗಾಳದೇಶ್, ಬಂಗಾಳದೇಶ್, ಬಂಗಾಳದೇಶ್ ಅಂತೇಳಿ ಅದರಲ್ಲಿ ಮೆನ್ಷನ್ ಆಗಿದೆ, ಅಡ್ರೆಸ್ ಮೆನ್ಷನ್ ಆಗಿದೆ. ಸೊ ಅದು ತನಿಖೆ ಮೇಲೆ ಗೊತ್ತಾಗತ್ತೆ ಸರ್. ಅಲ್ಲಿ ತನಕ ಏನು ಹೇಳಕ್ ಬರಲ್ಲ. ಕಾರಿಂದ ಕಾರು ಸ್ಪಾಟಲ್ಲಿ ಇರಲಿಲ್ಲ. ನಿನ್ನೆ ದಿನ ಕಾರ್ ಇತ್ತು ನೈಟು, ವೈಟ್ ತರಲ್ಲ ಕಾರ್ ಅಂತೇಳಿ. ಇವಾಗ ಬೆಳಗಿನ ಟೈಮಲ್ಲಿ ನೋಡ್ತಿದ್ದೀನಿ, ನಾರ್ಮಲ್ ಡ್ಯೂಟಿಯಲ್ಲಿ ನಾನು ಬಂದಿದ್ದೆ ಆಟೋ ಹೊಡಿಯಕ್ಕಂತೇಳಿ. ಆ ಟೈಮಲ್ಲಿ ನಾನು ನೋಡಿದಾಗ ಕಾರ್ಗಳು ಯಾವುದೂ ಇರಲಿಲ್ಲ ಆ ಸ್ಥಳದಲ್ಲಿ. ಆ ಟೈಮಲ್ಲಿ ಎಲ್ಲ ಗಾಡಿಗಳು ಹೋಗಿದ್ವು. ಒಂದು ಬಾಕ್ಸ್ ಮೇಲೆ ಮತ್ತೊಂದು ಬಾಕ್ಸ್, ಒಂದು ಬಾಕ್ಸ್ ಮೇಲೆ ಮತ್ತೊಂದು ಬಾಕ್ಸ್ ಇತ್ತು. ನಾನು ಅವಾಗ ಅವ್ರಿಗೆ ಆರ್ ಸಿ ಎಫ್ಗೆ ಮೆಸೇಜ್ ಕೊಟ್ಟಿಲ್ಲ, ಇಲ್ಲಿ ಯಾವ್ದಾದ್ರು ಲಗೇಜ್ ಇರ್ಬೋದೇನೋ, ಇಲ್ಲ ರೈಲ್ವೆ ಅವ್ರು ಯಾವ್ದಾದ್ರು ಇರ್ಬೋದೇನೋ, ಇಂಪಾರ್ಟೆಂಟ್. ಸೊ 8 ಗಂಟೆ ತನಕ ಆಯಿತು, 8 ಗಂಟೆ ತನಕ ಯಾರೂ ಬರಲಿಲ್ಲ. 8 ಗಂಟೆ ತನಕ ಯಾರೂ ಬರಲಿಲ್ಲ. ಆವಾಗ ನಮಗೆ ಪಕ್ಕ ಮಾಹಿತಿ ಸಿಕ್ಕಿದ್ರು, ಇಲ್ಲಿ ಕಸ ಗುಡಿಸೋರು, ರೈಲ್ವೆ ಕಸ ಗುಡಿಸೋರು ಹೆಂಗಸರಿಗೆ ನಾನು ಒಂದು ವಿಷಯ ಹೇಳ್ಕೊಳ್ತಿದ್ದೆ, ಆರ್ ಸಿ ಎಫ್ಗೆ ಕರ್ಕೊಬರ್ರಿ ಅಂತ. ಅವ್ರು ಹೋಗಿ ಇಲ್ಲಿ ಆರ್ ಸಿ ಎಫ್ಗೆ ಕರ್ಕೊಬಂದ್ರು, ನಾವು ಅವಾಗ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಬಂದ್ಮೇಲೆ ಅವರೇ ತಂದು ಒಳಗಡೆ ಬಂದು